Hi, hello, namaste friends. Welcome to my YouTube channel Tech World with Pranik. Tech World with Pranik ana mattondu udaiga swagata suswagata friends. Ivattirund Karnataka kattada mattu itara nama karmika kalyan mandala vathinda kattada karmika scholarship bagge ondu big update kuda bandida aa bagge sampurna maahiti tilisikortini ee bagge hiriya adhikari kuda maahiti bettukottidare yen bettukottidare matte yen idu mahime ana sampurna tilisikortini bani friends innu nanna channel subscribe maadi subscribe maadi bell icon kuda press maadi friends nimgella gottirunge kattada karmikara ಮಕ್ಕಳಿಗೆ ಇರತಕ್ಕಂಥ ಸ್ಕಾಲರ್ಶಿಪ್ನ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಂತ ಕರೆ ಶೈಕ್ಷಣಿಕ ಸಹಾಯಧನ ಅಂತ ಈ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಫೇಕ್ ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡಿ ಎಸ್ ಎಸ್ ಮುಖಾಂತರ ಅರ್ಜಿ ಸಲ್ಲಿಸಿ ಅವರು ಲಕ್ಷಾಂತರ ರೂಪಾಯಿನ ಸ್ಕಾಲರ್ಶಿಪ್ನ ಪಡ್ಕೊಂಡು ಕಮಿಷನ್ ರೂಪದಲ್ಲಿ ವಾಪಸ್ ಪಡಿತಾ ಇರ್ತಕ್ಕಂಥ ಒಂದು ಜಾಲವನ್ನು ಪತ್ತೆ ಹಚ್ಚಿರ್ತಕ್ಕಂಥ ಪೊಲೀಸರು ಆ ಬಗ್ಗೆ ಅವ್ರನ್ನ ಅರೆಸ್ಟ್ ಕೂಡ ಮಾಡಿದರೆ ಆ ಬಗ್ಗೆ ಒಂದು ಅಪ್ಡೇಟ್ ಕೂಡ ಬಂದಿದೆ. ನೋಡಿ ಫ್ರೆಂಡ್ಸ್, ಕಾರ್ಮಿಕ ಇಲಾಖೆ ಸ್ಕಾಲರ್ಷಿಪ್ ವಂಚಕರ ಬಂಧನ ಬಗೆದಷ್ಟು ಬಯಲಾಗುತ್ತಿದ್ದಂತೆ. ಅಂದರೆ ಒಳ್ಳೆ ವಿದ್ಯಾರ್ಥಿಗಳು ಅರ್ಹ ವಿದ್ಯಾರ್ಥಿಗಳು ಸಿಗಬೇಕಂತ ಕಾರ್ಮಿಕ ಕಾಲ ಸ್ಕಾಲರ್ಶಿಪ್ನ ಎಸ್ ಎಸ್ ಪಿ ಪೋರ್ಟಲ್ ಮುಖಾಂತರ ಗುತ್ತಿಗೆ ನೌಕರ ಶಾಮೀಲಾಗಿ ಏನು ಮಾಡಿದ್ದಾರೆ, ಕಾರ್ಮಿಕ ಇಲಾಖೆ ಸ್ಕಾಲರ್ಶಿಪ್ನ ವಂಚಕರ ಬಂಧನವಾಗಿದೆ. ಕಾರ್ಮಿಕ ಇಲಾಖೆ ಸ್ಕಾಲರ್ಶಿಪ್ ಗೋಲ್ಮಾಲ್ ಈಗ ಆಲ್ರೆಡಿ ಜಿಲ್ಲೆಯಲ್ಲಿ ಏನಪ್ಪ ಅಂದರೆ ತುಮಕೂರು ಜಿಲ್ಲೆಯಲ್ಲಿ ಕರಾಳವಾಗಿ ಹಸ್ತಚಾಚಿತ್ತು. ಅದನ್ನು ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿ ಕೂಡ ಗುರಿಯಾಗಿಸಿ ಅವರು ಒಪ್ಪಂದದ ಮೇರೆಗೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳನ್ನ ಕಾಂಟ್ರಾಕ್ಟ್ ಬೇಸ್ನ ತೊಗೊಂಡು ಅವರಿಗೆ ಇಂತಿಷ್ಟು ಪರ್ಸೆಂಟ್ ಸ್ಕಾಲರ್ಶಿಪ್ನ ಸ್ಯಾಂಕ್ಷನ್ ಮಾಡಿ ವಾಪಸ್ ಕಮಿಷನ್ ರೂಪದಲ್ಲಿ ಅದನ್ನು ಪಡ್ಕೋತಾ ಇದ್ದರು. ಸೊ ಈ ಬಗ್ಗೆ ಏನಪ್ಪ ಅಂದರೆ ಎಸ್ ಎಸ್ ಸ್ಕಾಲರ್ಶಿಪ್ ಪೋರ್ಟಲ್ ಮುಖಾಂತರ ಗುತ್ತಿಗೆ ಆಧಾರದ ನೌಕರರು ಕೂಡ ಇದರಲ್ಲಿ ಏನಂದರೆ ಶಾಮೀಲಾಗಿ ಸಿಕ್ಕಿಬಿದ್ದಿದ್ದಾರೆ. ಈ ಅಕ್ರಮದ ಆಳ ಬಯಲಾಗ್ತಾ ಇದೆ. ಈ ಪರ್ಟಿಕ್ಯುಲರ್ಲಿ ಯಾವ ಇಂಜಿನಿಯರಿಂಗ್ ಕಾಲೇಜು ಏನಂತ ನೋಡ್ತಾ ಹೋದರೆ ಎಚ್ ಎಮ್ ಎಸ್ ಕಾಲೇಜಿನ ಮೂರನೇ ಸೆಮಿಸ್ಟರ್ನ ವಿದ್ಯಾರ್ಥಿ ಮನೋಜ್ ನೀಡಿರ್ತಕ್ಕಂಥ ದೂರ ಆಧರಿಸಿ ಕಾರ್ಮಿಕ ಮಕ್ಕಳ ಸ್ಕಾಲರ್ಶಿಪ್ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಪ್ರಮುಖ ನಾಲ್ವರು ಆರೋಪಿಗಳನ್ನ ಬಂಧಿಸಿ ಎಸ್ ಎಸ್ ಪಿ ಪೋರ್ಟಲ್ ಮುಖಾಂತರ ಏನಪ್ಪ ಅಂದರೆ ಅವರಿಗೆ ವಾಪಸ್ಸು ಅವರ ಅಮೌಂಟ್ ಏನೇನು ತೊಗೊಂಡಿದ್ರು ಅದನ್ನೆಲ್ಲನೂ ಕೂಡ ವಾಪಸ್ ತೊಗೊಂಡಿದ್ದಾರೆ. ಆ ಪೋರ್ಟಲ್ನಲ್ಲಿ ಮುಮಲ್ ಬೆಂಗ್ ಎಂಬಾತ ತಲೆಮರೆಸಿಕೊಂಡಿದ್ದು ಎಸ್ ಎಸ್ ಪೋರ್ಟಲ್ನ ಅಧಿಕಾರಿ. ಸೊ ಆತನ ಪತ್ತೆ ಕೂಡ ಬಹಳಷ್ಟು ಅಕ್ರಮ ಹೊರಬೀಳಿದೆ ಅಂತ ಕೂಡ ತನಿಖೆಯೊಳಗೆ ಗೊತ್ತಾಗಿದೆ. ಸೊ ರಾಹುಲ್ ಕುಮಾರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೂಡ ಈ ಬಗ್ಗೆ ಏನಪ್ಪ ಅದನ್ನು ಗಮನ ನಡೆಸಿದ್ದಾರೆ. 150-200 ವಿದ್ಯಾರ್ಥಿಗಳಿಗೆ ವಂಚನೆ ಮಾಡಲಾಗಿದೆ. ಇದರಲ್ಲಿ ಅವರ ತಮ್ಮದೇ ಆದಂಥ ಒಂದು ಸಂಖ್ಯೆಯನ್ನು ಹೆಚ್ಚಿಸಿಕೊಂಡು ಅದರಲ್ಲಿ ವಿದ್ಯಾರ್ಥಿಗಳು ಶಾಮೀಲಾಗಿ ಅವ್ರ ಕಡೆಯಿಂದ ಸ್ಕಾಲರ್ಶಿಪ್ನ ಸ್ಯಾಂಕ್ಷನ್ ಮಾಡಿಕೊಂಡು ಮತ್ತೆ ವಾಪಸ್ ಕಮಿಷನ್ ರೂಪದಲ್ಲಿ ಪಡಿತಾ ಇದ್ದರು ಅಂತಲೂ ಕೂಡ ಬಂದಿದೆ. ಹಾಗಾಗಿ 4 ಜನ ಆಲ್ರೆಡಿ ಅರೆಸ್ಟ್ ಮಾಡಿದರೆ 250 ಹೆಚ್ಚು ವಿದ್ಯಾರ್ಥಿಗಳು ಕೂಡ ಸ್ಕಾಲರ್ಶಿಪ್ನಲ್ಲಿ ಭಾಗಿಯಾಗಿದ್ದು. ಸೊ 150-200 ಹೆಚ್ಚು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಎಂ ಬಿ ಎ ವಿದ್ಯಾರ್ಥಿಗಳು ಮತ್ತು ಅವ್ರ ಖಾತೆಗೆ ನೇರವಾಗಿ ಜಮಾ ಆಗಿದೆ. ನಂತರ ಏನಪ್ಪ ಅಂದರೆ ಎಚ್ ಎಮ್ ಎಸ್ ಇಂಜಿನಿಯರಿಂಗ್ ಕಾಲೇಜ್ ಏನಿದೆಯಲ್ಲ, ಸೊ ಆ ಪರ್ಟಿಕ್ಯುಲರ್ ಎಚ್ ಎಮ್ ಎಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲದೆ ಎಸ್ ಎಸ್ ಪಿ ಎಸ್ ಎಸ್ ಐ ಟಿ ಮತ್ತು ಅದರ ಜೊತೆಗೆ ಶ್ರೀದೇವಿ ಕಾಲೇಜುಗಳು ಕೂಡ ವಂಚಕದ ಜಾಲ ಬಯರಾಗಿದ್ದು ತುಮಕೂರು ಜಿಲ್ಲೆ ಪ್ರತಿಷ್ಠಿತ ಪ್ರತಿ ವಿದ್ಯಾರ್ಥಿ ಕಡೆಯಿಂದ 30,000 ರೂಪಾಯಿ ಕಿಕ್ ಬ್ಯಾಕ್ನ ಪಡ್ಕೊಂಡಿರೋ ತನಿಖೆಗಳು ಕೂಡ ಬಯಬಿಟ್ಟಿದ್ದಾರೆ. ಸೊ ಇದರಲ್ಲಿ 13 ಲಕ್ಷ ರೂಪಾಯಿ ಕೂಡ ಗೋಲ್ಮಾಲು ಬೈಕು ಗೂಡ್ಸ್ ವಾಹನ ಹಗರಣದ ಪ್ರಮಾಣ ನಾಲ್ವರು ಆರೋಪಿಗಳ ಪತ್ತೆ ಹಚ್ಚಿ 13 ಲಕ್ಷ ರೂಪಾಯಿ ಕೂಡ ವಶಪಡಿಸಿಕೊಂಡಿದ್ದಾರೆ. ಮತ್ತು ಅದರ ಜೊತೆಗೆ ಪ್ರಮುಖ ರೂವಾರಿಗಳು ಸ್ಕಾಲರ್ಶಿಪ್ ಹಗರಣದ ಪ್ರಮುಖ ರೂವಾರಿಗಳು ಬೆಂಗಳೂರಿನ ಎಸ್ ಎಸ್ ಪಿ ಪೋರ್ಟಲ್ನ ಕಚೇರಿ ಗುತ್ತಿಗೆ ನೌಕರರ ಇದರಲ್ಲಿ ಇನ್ವಾಲ್ವ್ ಆಗಿದ್ದರು ಅಂತಲೂ ಕೂಡ ಮಾಹಿತಿ ಬಂದಿದೆ. ಅದರ ಗುತ್ತಿಗೆ ನೌಕರ ಎಸ್ ಎಸ್ ಪೋರ್ಟಲ್ ಏನಿದೆಯಲ್ಲ ಬೆಂಗಳೂರಿನಲ್ಲಿ, ಸೊ ಅದರಲ್ಲಿ ಇರ್ತಕ್ಕಂಥ ಗುತ್ತಿಗೆ ನೌಕರು ಇದರಲ್ಲಿ ಶಾಮೀಲಾಗಿ ಅವ್ರ ಮುಖಾಂತರ ಇದನ್ನು ಸ್ಕಾಲರ್ಶಿಪ್ನ ಸ್ಯಾಂಕ್ಷನ್ ಮಾಡಿಕೊಂಡು ಕಮಿಷನ್ ರೂಪದಲ್ಲಿ 30-40,000 ರೂಪಾಯಿ ವಾಪಸ್ನ ಪಡ್ಕೋತಾ ಇದ್ದಾಗ ಕೂಡ ಗೊತ್ತಾಗಿದೆ. ಸೊ ಹಾಗಾಗಿ ಕಾರ್ಮಿಕ ಮಕ್ಕಳ ಶೈಕ್ಷಣಿಕ ಪ್ರೋತ್ಸಾಹದಲ್ಲಿ ದೊಡ್ಡ ಗೋಲ್ಮಾಲ್ ನಡೆದಿದ್ದು ಕೂಡ ಈ ಬಗ್ಗೆ ಪೊಲೀಸರು ಪತ್ತೆ ಹಚ್ಚಿ ಆ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆದಿದ್ದಾರೆ. ಎಚ್ ಎಸ್ ಪಿ ಪೋರ್ಟಲ್ ಎಸ್ ಎಸ್ ಪಿ ಪೋರ್ಟಲ್ ಮುಖಾಂತರ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಿರೋದನ್ನು ಖಚಿತಪಡಿಸಿಕೊಂಡಿದ್ದರಲ್ಲಿ ಇಲಾಖೆ ಸಿಬ್ಬಂದಿ ಕಾಂಟ್ರಾಕ್ಟರ್ ಸ್ಪೇಸ್ನಲ್ಲಿದ್ದಾರಲ್ಲ ಅವರು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅಂತ ಕೂಡ ಜಿಲ್ಲಾ ಕಾರ್ಮಿಕ ಅಧಿಕಾರಿ ರಮೇಶ್ ಅವರು ಕೂಡ ಕೊಟ್ಟಿದ್ದಾರೆ. ಒಂದು ವೇಳೆ ಸ್ಕಾಲರ್ಶಿಪ್ ಹಗರಣದಲ್ಲಿ ಒಮ್ಮೆ ಕಾಲೇಜಿನ ಯಾವುದೇ ವಿದ್ಯಾರ್ಥಿ ಹಾಗೂ ಯಾವುದೇ ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದಾರೆ ಅಂತ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುತ್ತೀವಿ ಅಂತಲೂ ಕೂಡ ಎಸ್ ರಫೀಕ್ ಅಹಮದ್ ಅವರು ಕೂಡ ಎಚ್ ಎಮ್ ಎಸ್ ಇಂಜಿನಿಯರಿಂಗ್ ಶಿಕ್ಷಣ ಸಂಸ್ಥೆ ನಿರ್ದೇಶಕರು ಕೂಡ ಇದರಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಕಾರ್ಮಿಕ ಮಕ್ಕಳ ಸ್ಕಾಲರ್ಶಿಪ್ ಅವ್ಯವಹಾರ ಪಡೆದಿರೋ ಬಗ್ಗೆ ಮಾಹಿತಿ ಇಲ್ಲ. ಬಂತಂದ್ರೆ ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತಲೂ ಕೂಡ ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷರು ನಿರ್ದೇಶಕರು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಅರ್ಹ ವಿದ್ಯಾರ್ಥಿಗೆ ಬರಬೇಕಾಗಿದ್ದ ಸ್ಕಾಲರ್ಶಿಪ್ನ ಏನಪ್ಪ ಅಂದರೆ ಅನರ್ಹ ವಿದ್ಯಾರ್ಥಿ ಗುತ್ತಿಗೆ ನೌಕರರು ಸೇರಿಕೊಂಡು ಎಸ್ ಎಸ್ ಪಿ ಪೋರ್ಟಲ್ನ ಗುತ್ತಿಗೆ ನೌಕರರು ಸೇರಿಕೊಂಡು ಸೊ ಇದನ್ನು ಪಡ್ಕೋತಾ ಇದ್ರು ಅನ್ನೋದು ಕೂಡ ಮಾಹಿತಿ ಬಂದಿದೆ. ಹಾಗಾಗಿ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಅಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಲೇಟೆಸ್ಟ್ ಆಗಿರ್ತಕ್ಕಂಥ ಸ್ಕಾಲರ್ಶಿಪ್ ಡಿಸ್ಕೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫರ್ನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.